ಸಿಎಂ ಸಿದ್ದರಾಮಯ್ಯನವರ ಈ ಆರೋಪಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಅವರೇನ್ ದನ ಕತ್ತೆ ಕುರಿನ ಅಂತ ಪ್ರಶ್ನೆ ಮಾಡಿದ, ಕೈ ಶಾಸಕರಿಗೆ 50 ಕೋಟಿ ಆಫರ್ ಅಂತ ಹೇಳಿದ, ಸಿಎಂಗೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. 136 ಶಾಸಕರಿದ್ದಾರೆ, ನಿಮ್ಮ ಶಾಸಕರು ಅಷ್ಟು ದುರ್ಬಲರ ಅಂತ ಖರೀದಿಸೋದಕ್ಕೆ ಮುಂದಾಗಿದ್ರೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದಾರೆ ಸಿಟಿ ರವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ 50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು, ಭದ್ರತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ, ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.